ಸಂಗೀತಾ ಅವರ ಹುಟ್ಟಿದ ಸಮಯ ಗೊತ್ತಾ? ಹುಟ್ಟಿದ ಸಮಯನ? ಅಷ್ಟು ಗೊತ್ತಿಲ್ವಾ? ಮೂರುವರೆ ಓಕೆ, ಎಲ್ಲ ಏಳುವರೆ ನಾನು ಹುಟ್ಟಿದ್ದು, ನೀನ್ ಹುಟ್ಟಿ. ಸೂರ್ಯಾಸ್ತ ಸಮಯ ಅಂತ ಅದ್ರೊಳಗೆ ಬರ್ದಿದ್ರು, ಅದೇನ್ ಜಾತಕ ಅದೇ? ಐದುವರೆ ಹತ್ತತ್ರ ಹತ್ತತ್ರ ಅಂದ್ರೆ ಸಂಗೀತ ಯಾವ ಸಬ್ಜೆಕ್ಟ್ ನಲ್ಲಿ ವೀಕ್ ಅಂತ ಗೊತ್ತಾ? ಮ್ಯಾಥ್ಸ್. ನೋಡಿ, ನೀವ್ ಕ್ವೆಶ್ಚನ್ ಕಂಪ್ಲೀಟ್ ಮಾಡಕ್ ಮುಂಚೆ ನಾನು ಹೇಳಿದೀನಿ, ಮ್ಯಾಥ್ಸ್ ನಲ್ಲಿ ಯಾವ ರೇಂಜ್ ವೀಕ್ನೆಸ್ ಅಂತಂದ್ರೆ, 500 rupees ಕೊಟ್ಬಿಟ್ಟು 50 rupees ಏನೋ ತಗೊಂಡಿರ್ತಾಳೆ, 500 rupees ಕೊಟ್ಬಿಟ್ಟು ಎಷ್ಟು ಚೇಂಜ್ ತರಬೇಕು, 450 rupees 50 rupees ವಾಪಸ್ ತಗೊಂಡ್ಬರ್ತಾಳೆ, 400 rupees ಅವ್ರ ಹತ್ರ ಇರತ್ತೆ. ವಾಪಸ್ ಬಂದು ಕೇಳು ಇದೀನಿ, ಆಕ್ಚುಲಿ ಅವ್ರು ಎಷ್ಟು ಕೊಡ್ಬೇಕು ಹೇಳು ನೋಡೋಣ ಅಂತ. ಹಾ, ಹೇಳ್ತಾ ಇದ್ದೀನಿ, ಆರ್ಯಭಟ್ಟ ಏನಾದ್ರೂ ಇದ್ದಿದ್ರೆ ತೊಡೆ ತಟ್ಕೊಂಡು ನಿಮ್ಗೆ ಕ್ಲಾಪ್ ಹೊಡಿತಿದ್ದ ಆ ರೇಂಜ್ಗೆ. ವಾ, ಕ್ರೇಜಿ ಮ್ಯಾಥ್ಸ್. SSLC ಅಲ್ಲಿ ಸಂಗೀತ ಪಡೆದ ಪರ್ಸೆಂಟೇಜ್ ಎಷ್ಟು ಹೇಳ್ಬೇಡ ಕಣೋ ಪ್ಲೀಸ್, ನಾವಾಗ್ಲೇ ನಿನ್ ಜೊತೆ ಓಕೆ, 6-0 ಎಕ್ಸಾಕ್ಟ್. ಆದ್ರೂ ಮ್ಯಾಥ್ಸ್ ಅಲ್ಲಿ ಪಾಸ್ ಆಗಿದ್ದೀನಿ. ಸಂಗೀತ ನಿಮಗೆ ಕೊಟ್ಟ ಗಿಫ್ಟ್ ಅಲ್ಲಲ್ಲ, ಗಿಫ್ಟ್ ಕೊಟ್ಟ ಡೇಟ್ ಯಾವುದು? ಗಿಫ್ಟ್ ಕೊಟ್ಟಿದ್ಯಾ? ಕೊಟ್ಟಿಲ್ಲ, ಅದನ್ನೇ ಹೇಳಿದ್ದು. ಶೂಟಿಂಗ್ ಟೈಮ್ನಲ್ಲೇ ಯಾವುದೋ ಒಂದು ಒಂದು ಪುಲ್ಓವರ್ ತರ ತೆಕ್ಕೊಟ್ಟಿದ್ಲು, ಸ್ವೆಟ್ ಶರ್ಟ್. ಐ ಥಿಂಕ್ ನವೆಂಬರ್ 2013 ಅಲ್ಲಿ ಯಾವುದೋ ಒನ್ ಟೈಮ್. ಸಂಗೀತ ಫೇವರೇಟ್ ಕಲರ್ ಅಲ್ಲಲ್ಲ, ಇಷ್ಟಪಡದೇ ಇರೋ ಕಲರ್ ಯಾವುದು? ಸ್ಟೇಜ್ ಸಿಲೆಬಸ್ ಅನ್ಕೊಂಡು ಆರಾಮಾಗಿದ್ದೆ ನಾನು. ಓಕೆ, ಇಷ್ಟಪಡದ ಕಲರ್ ಅಂತಂದ್ರೆ ಐ ಥಿಂಕ್ ಗ್ರೀನ್, ಡಾರ್ಕ್ ಗ್ರೀನ್. Not really, I like all the colors. Okay, ಎಲ್ಲ ಇಷ್ಟ ಅವಳಿ. ಸಂಗೀತ ಲಕ್ಕಿ ನಂಬರ್ ಯಾವುದು? ಲಕ್ಕಿ ನಂಬರ್ ಐ ಥಿಂಕ್ 4. ಇತ್ತೀಚೆಗೆ ಯಾವುದೋ ಒಂದು, ಇತ್ತೀಚೆಗೆ ಓಕೆ, ಇದು ಈ ನಡುವೆ ಅದೇನೋ ಗೊತ್ತಿಲ್ಲ, ಈ 4-3 ಟೈಮು ಇವಾಗ 11:43, 12:43, 1:43 ಈ ತರ ಟೈಮ್ಗಳು ಸ್ವಲ್ಪ ನೋಡೋದು ಜಾಸ್ತಿ. ಇವಳ ಪ್ರಕಾರ ಆ ಟೈಮ್ ನೋಡಿದ್ರೆ ಅವತ್ತಿನ ದಿನ ಏನೋ ಒಂದು ಚೆನ್ನಾಗುತ್ತೆ ಅನ್ನೋದು. ಸಂಗೀತ ಅವರ ಫೇವರಿಟ್ ಸಿನಿಮಾ? ಫೇವರಿಟ್ ಎಲ್ಲ ಲವ್ ಸ್ಟೋರೀಸ್. ಈ ನಡುವೆ ಆ ಕೊರಿಯನ್ ಲವ್ ಸ್ಟೋರಿಗಳು ಅದೇನೋ, ಅದ್ರಲ್ಲಿ ಹುಡುಗರು ಹುಡುಗಿರು ಡಿಫ್ರೆನ್ಸ್ ಹೇಳಕ್ ಆಗಲ್ಲ, ಅದನ್ನ ಕೂತ್ಕೊಂಡು ನೋಡ್ತಾಳೆ ಇವಳು, ಅದನ್ನ ನೋಡಿ ಏನ್ ಗೊಳವ ಅಂತ ಅಳದೇನು, ಈ ಸೋ ಕ್ಯೂಟ್ ಅನ್ನೋದೇನು ರೊಮ್ಯಾನ್ಸ್. ಸಂಗೀತ ಅವರ ಫೇವರೇಟ್ ಸಾಂಗ್ ಯಾವುದು? ಫೇವರೇಟ್ ಸಾಂಗ್ ಐ ಥಿಂಕ್ ಎಕ್ಸ್ಟ್ರೀಮ್ಸ್, ಆ ಹಳೇ ಸ್ಲೋ ಕನ್ನಡ ಸಾಂಗ್ಗಳು ಇರ್ತಲ್ಲ ಅದು ತುಂಬಾನೇ ಇಷ್ಟ. ಅದು ಬಿಟ್ರೆ ಫಾಸ್ಟ್ ಇಂಗ್ಲಿಷ್ ಸಾಂಗ್ಗಳು, ಸೊ ಆ ತರ ಡಾನ್ಸ್ ಮ್ಯೂಸಿಕ್ ಇಲ್ಲ ಡಾನ್ಸ್ ಮ್ಯೂಸಿಕ್ ತುಂಬಾ ಮೆಲಡಿ, ಡಾನ್ಸ್ ಮ್ಯೂಸಿಕ್ ಸ್ವಲ್ಪ ಬಾಡಿ ಶೇಕ್ ಆದ್ರೆ ಇಷ್ಟ, ಅದು ಬಿಟ್ರೆ ಫುಲ್ ರಿಲ್ಯಾಕ್ಸ್ ಆಗ್ಬೇಕು. ಸಂಗೀತ ಅವರ ಫೇವರೇಟ್ ತಿಂಡಿ ಯಾವುದು? ಫೇವರೇಟ್ ತಿಂಡಿನಾ, ಇದು ಅವ್ರ ಅಜ್ಜಿ ಮಾಡೋ ಹುಳಿ ಅಲ್ವಾ? ಕರೆಕ್ಟ್ ಅಲ್ಲ, ಹುಳಿಗೆ ಇನ್ನೊಂದು ವರ್ಡ್ ಹೇಳ್ಬಿಡು, ಸಾಂಬಾರ್. ಹುಳಿಗೆ ಏನಂತಾರೆ, ಸಾಂಬಾರ್ ಸಾಂಬಾರ್, ಅದು ತರಕಾರಿ ಸಾಂಬಾರ್. ಸಂಗೀತ ಅವರ ಫೇವರೇಟ್ ಜಾಗ? ಇದು ನೇಚರ್ ಇರೋ ಜಾಗಗಳು, ಅವಳು ನೇಚರ್ ಅಂದ್ರೆ ತುಂಬಾನೇ ಇಷ್ಟ. ಏನ್ ಸಕ್ಕತ್ತಾಗ ಆನ್ಸರ್ ಮಾಡ್ತಾ ಇದ್ದೀನಿ, ನನ್ ಮೇಲೆ ಮರ್ಯಾದೆ ಜಾಸ್ತಿ ಇದೆ, ಒಳ್ಳೆ ಗಂಡ, ಒಳ್ಳೆ ಸಕ್ಕತ್ ಒಳ್ಳೆ ಗಂಡ. ನನಗ್ ಪ್ರೆಷರ್ ಜಾಸ್ತಿ ಆಗ್ತಿದೆ, ನೆಕ್ಸ್ಟ್ ನಂದೇನ್ ಸತ್ತೇ ನೀನು. ಸುದರ್ಶನ್ ಅವರ ಫಸ್ಟ್ ಬೈಕ್ ಯಾವುದು? ಫಸ್ಟ್ ಅವ್ರ ಹತ್ರ ಇದ್ದಿದ್ದು ಪಲ್ಸರ್. ನಂಬರ್ ಪ್ಲೇಟ್ ನೆನಪಿಲ್ಲ, ಬಟ್ ನನ್ಗೆ ಆ ಗಾಡಿ ಯಾವಾಗ ಮಾರ್ಬಿಡ್ಲಿ ಅಂತ ಕೇಳ್ಕೊಳ್ತಿದ್ದೆ ನಾನು, ಆ ತರ ಬೈಕ್ ಅದು. ಸುದರ್ಶನ್ ಅವ್ರಿಗೆ ಇಷ್ಟಾನೇ ಆಗದಿರೋ ಸಬ್ಜೆಕ್ಟ್ ಯಾವುದು? ಇಷ್ಟಾನೇ ಆಗದಿರೋ ಸಬ್ಜೆಕ್ಟಾ? ಗಾಸಿಪ್. ಗಾಸಿಪ್ ಇಷ್ಟ ಇಲ್ಲ, ಅದು ಒಂದು ಸಬ್ಜೆಕ್ಟ್. ಸುದರ್ಶನ್ ಅವರ ಫೇವ್ರೇಟ್ ಹೋಟೆಲ್ ಯಾವುದು? ಮೂಡ್ ಮೇಲೆ ಡಿಪೆಂಡ್ ಆಗುತ್ತೆ. ತುಂಬ ಇಷ್ಟಪಡೋದು ಅಂದರೆ ಸ್ವೀಟ್ಸು, ಹಾಗಾಗಿ ಯಾವುದೇ ಸ್ವೀಟ್ ಜಾಗಕ್ಕೆ ಕರ್ಕೊಂಡು ಹೋದ್ರು ಅದಕ್ಕೆ ಅಂತ ಒಂದು ಸೆಪ್ರೇಟ್ ಹೊಟ್ಟೆ ಇದೆ, ಅದಕ್ಕೆ ತುಂಬಿಸ್ಕೊಂಬರ್ತಾರೆ. ಸುದರ್ಶನ್ ಫಸ್ಟ್ ಗರ್ಲ್ ಫ್ರೆಂಡ್ ಯಾರು? ಎಂತ ಕ್ವೆಶ್ಚನ್ ಕೇಳ್ಬಿಟ್ರಿ, ನಿಮ್ಮನ್ನ ನಾನು ಟ್ರಿಪ್ ಕರ್ಕೊಂಡು ಹೋಗ್ಬೇಕು ಆ ರೇಂಜ್ ಕ್ವೆಶ್ಚನ್ ಕೇಳ್ಬಿಟ್ರಿ. ಆ ಥರ ಅವ್ರ ಹೆಸರೆಲ್ಲ ಹೇಳಬಾರ್ದು, ಬಿಕಾಸ್ ಅವ್ರಿಗೆ ಫ್ಯಾಮಿಲಿ ಎಲ್ಲ ಇದೆ, ಕಾಂಟ್ರವರ್ಸಿ ಆಗಿಬಿಟ್ರೆ ಕಷ್ಟ. ಸೊ ಯೆಸ್, ಬಟ್ ಕಾಲೇಜಲ್ಲಿ ತುಂಬ ಒಂದು ಸೀರಿಯಸ್ ರಿಲೇಷನ್ಶಿಪ್ ಫಾರ್ ಅ ವೆರಿ ಲಾಂಗ್ ಟೈಮ್ ಇತ್ತು. ಯಾ,
ಆ ಟೈಮ್ನಲ್ಲಿ ಎಲ್ಲ ಹುಡುಗರಿಗೂ ಇಲ್ಲ ಇಲ್ಲ ಅಲ್ಲ ಏನೋ ನಮ್ಮ ನಾವ ಭಾಗ್ಯ ಸಿಕ್ಕಿತ್ತು ನಮಗೆ ಜೀವನದಲ್ಲಿ. ಬಟ್ ಅದಾದ್ಮೇಲೆ ಅವಳು ಮದುವೆ ಆದ್ಲು, ಅವಳು ಮದುವೆ ಹೋಗ್ಬಿಟ್ಟು ಚೇರ್ ಎಲ್ಲ ಅರೇಂಜ್ ಮಾಡ್ಬಿಟ್ಟು ಬಂದಿದ್ದೀವಿ ನಾವು. ಜನನೇ ಜನ್ಮಭೂಮಿ ಸ್ವರ್ಗದ. ಓಕೆ ಓಕೆ. ಸುದರ್ಶನ್, ಇಷ್ಟಪಡದ ಪ್ಲೇಸ್ ಯಾವುದು? ಇಷ್ಟಪಡದ ಪ್ಲೇಸ್ ತುಂಬಾ ಜನ ಇರುವಂತ ಜಾಗ ಖಂಡಿತವಾಗ್ಲೂ ಇಷ್ಟ ಆಗಲ್ಲ. ಸ್ವಲ್ಪ ಇಂಟ್ರೋವರ್ಟ್ ಅಂತಾನು ಹೇಳ್ಬೋದು. ತುಂಬಾ ಜನರಿದ್ದ ಜಾಗದಿಂದ ಯಾವಾಗ ಹೊರಟೋಗ್ತೀನಿ ಇಲ್ಲಿಂದ ಅನ್ನೋ ತರ ಕೋಪ ಮಾಡ್ಕೊಳ್ತಾನೆ. ಸೊ ಸುದರ್ಶನ್ ಮೌಂಟೇನ್ ಆರ್ ಬೀಚ್ ಪರ್ಸನ್? ಬೀಚ್ ಅನ್ಸುತ್ತೆ. ಆ ಎರಡು ಆಪ್ಷನ್ ಅಲ್ಲಿ ಕೇಳಿದ್ರೆ ಬೀಚ್, ಅದ್ ಬಿಟ್ರೆ ಯಾರು ಇಲ್ದಿರೋ ಜಾಗ. ಸುದರ್ಶನ್ ಬೆಸ್ಟ್ ಫ್ರೆಂಡ್ ಯಾರು? ನಾನೇ. ಸೇಫ್ ಆನ್ಸರ್ ಹೇಳ್ಬಿಡೋಣ, ನಾನೇ. ಅಂದ್ರೆ 24/7 ಅಲ್ಲಿ ಮೋಸ್ಟ್ ಆಫ್ ದ ಟೈಮ್ ಒಟ್ಟಿಗೆ ಇರ್ತೀವಿ, ಮೋಸ್ಟ್ ಆಫ್ ದ ಟೈಮ್ ಒಟ್ಟಿಗೆ ಸ್ಪೆಂಡ್ ಮಾಡ್ತೀವಿ. ಅಲ್ಲ, ಅವರು ಸ್ಕೂಲ್ ಟೈಮ್ ಫ್ರೆಂಡ್ಸ್, ಅವ್ರನ್ನ ನಾನು ಬೀಟ್ ಮಾಡೋಕ್ಕೆ ಆಗಲ್ಲ. ಒಂದು 5 ಜನ ಇದ್ದಾರೆ, ಇವ್ರದ್ದೊಂದು ಗ್ರೂಪ್ ಇದೆ 5 ಫಿಂಗರ್ಸ್ ಅಂತ. ಸೊ ಅವ್ರು 5 ಜನ 5 ಕಪಲ್ ಆಯ್ತಾ. ಸೊ ಅವ್ರನ್ನ ಬೀಟ್ ಮಾಡೋಕ್ಕಾಗಲ್ಲ, ಸ್ಕೂಲ್ ಟೈಮಿಂದನೂ ಒಟ್ಟಿಗೆ ಇದ್ದಾರೆ ಅವರು. ಹಾಂ, ಅದು ಬಿಟ್ಟರೆ ನಾನೇ. ಯಾರಾದ್ರೂ ನಿಮಗೆ ಪ್ರೆಷರ್ ಹೇಳಿದ್ದಾರ? ಸುದರ್ಶನ್ ಅವರಿಗೆ ಇಷ್ಟ ಆಗದೆ ಇರೋ ತಿಂಡಿ ಯಾವುದು? ಇಷ್ಟ ಆಗದೆ ಇರೋದು ಅಂತ ಯಾವುದೂ ಇಲ್ಲ. ಬಟ್ ಅನ್ನ ಸಾರು ಇಂಥದ್ದೆಲ್ಲ ನಾನು ಮಾಡಿ ತಿನ್ನಕ್ಕೆ ಇಷ್ಟ. ಯಾವಾಗಲೋ ಒಂದ್ಸಲ ರೇರಾಗಿ ತಿನ್ಬಿಡ್ತಾನೆ ಪಾಪ, ಬೇಜಾರು ಮಾಡ್ಕೋತಾಳೆ ಅಂತ. ಅದು ಬಿಟ್ಟರೆ ಈ ಸ್ವಲ್ಪ ಪನ್ನೀರು, ನಾರ್ತ್ ಇಂಡಿಯನ್ ಶೈಲಿ ಅಡುಗೆಗಳೆಲ್ಲ ಅಂದರೆ ತುಂಬ ಇಷ್ಟ. ಅದು ಬೇಗ ಹೊಟ್ಟೆಗೆ ಹೋಗುತ್ತೆ. ಸಾರು ಅನ್ನ ಮಾಡಿಬಿಟ್ರೆ ನಂಗೆ ಬೇಡ, ನಾನು ಆರ್ಡರ್ ಮಾಡ್ಕೋತೀನಿ, ಆ ಲೆವೆಲ್ ಹೇಟ್ರೆಡ್ ಅದು. ಎಸ್ಪೆಷಲಿ ನಾರ್ತ್ ಇಂಡಿಯನ್ ಡಿಶಸ್ ಸಕ್ಕಲಾ ಮಾಡ್ತಾಳೆ. ಪ್ರಾಬ್ಲಿ ನಾರ್ತ್ ಇಂಡಿಯನ್ಗಳಿಗಿಂತ ಚೆನ್ನಾಗಿ ಮಾಡ್ತಾಳೆ. ಸೊ ಆ ಪನ್ನೀರು ಇದ್ರದ್ದೆಲ್ಲ, ಚೋಲೆ ರಾಜ್ಮಾ ಅದೆಲ್ಲ ಚೆನ್ನಾಗಿ ಮಾಡ್ತಾರೆ. ಕಾಂಪ್ಲಿಮೆಂಟ್ಸ್ ಏ ಸಕ್ಕತ್. ಆ ವಿಷಯದಲ್ಲೆಲ್ಲ ನಂಗೆ ತುಂಬ ಲಕ್ಕಿ ಅಂತ ಹೇಳ್ಬೋದು. ಯಾಕೆಂದರೆ ನಾನು ನೋಡಿರೋಂಥ ಮೇಲ್ ಮಾಡೆಲ್ಸ್ ನನ್ನ ಲೈಫಲ್ಲಿ, ನನ್ನ ತಂದೆ ಆಗಿರಲಿ, ಯಾವತ್ತೂ ಅಪ್ರಿಷಿಯೇಟಿವ್ ಆಗಿರಲಿಲ್ಲ. ಆ ವಿಷಯದಲ್ಲಿ ಮೇಲ್ ಮಾಡೆಲ್ ಅಂದರೆ ಒಂದು ರೋಲ್ ಮಾಡೆಲ್ ಅಪ್ಪ ಅಯ್ಯಪ್ಪಬೇಕು ಈ ಥರದ ಮನುಷ್ಯನ ಜೊತೆಗೆ ಎಲ್ಲಿ ನಿಮ್ಗೆ ಬೋರ್ ಆಗೋಕ್ಕಾಗತ್ತೆ ಹೇಳಿ. ಸೊ ಆ ವಿಷಯದಲ್ಲಿ ಐ ಆಮ್ ರಿಯಲಿ ಲಕ್ಕಿ. ಪ್ರತಿಯೊಂದು ವಿಷಯಕ್ಕೂ ಅಂದರೆ ನಾನು ಏನಾದರೂ ಹೊಸ ಹೇರ್ ಕಟ್ ಮಾಡಿಸಿದ್ರೆ ಆಗಿರ್ಬೋದು, ಅಥವಾ ಬಟ್ಟೆಗಳು ಹೊಸದಾಗ ಏನಾದರೂ ತೊಗೊಂಡು, ಅಪ್ರಿಷಿಯೇಟ್ ಮಾಡೋದೆಲ್ಲ ತುಂಬ ಜಾಸ್ತಿ.